ಬರುತ್ತೆ ಅದರಲ್ಲಿ ಒಂದನ್ನು ಡೈರೆಕ್ಟ್ ಮಾಡ್ಬೋದಿತ್ತು ನನಗೂ ಈ ಥರ ಒಂದು ಅವಕಾಶ ಸಿಕ್ಕಿದ್ದು ಚೆನ್ನಾಗಿರ್ತಿತ್ತು ಅನಿಸಿದ್ದು ಯಾವುದು ಪೈಲೋನಲ್ಲಿ ಸರ್ ಕಿಟ್ಟಪ್ಪ ಡೈರೆಕ್ಟ್ ಮಾಡಿದ್ರೆ ಏನು ನಾನು ಡೈರೆಕ್ಟ್ ಮಾಡಿದ್ರೆ ಏನು ಸಿನಿಮಾ ನಂದೇ ಅಲ್ವ ಸರ್ ಬರ್ದ ಮೇಲೆ ನಾನೇ ಕಾಣಿಸೋದು ಆ್ಯಂಡ್ ಇನ್ನೊಂದು ಒಬ್ಬ ಕಥೆ ಬರೆದಿದ್ದಾರೆ ಅಂತ ಅಂದಾಗ ಕಿಟ್ಟಪ್ಪಂದು ನಂದು ಸಂಬಂಧ ಹೇಗೆ ಅಂದರೆ ನಾನು ಯಾವತ್ತೂ ಡೈರೆಕ್ಟ್ ಆ್ಯಕ್ಟ್ರಾಗಿ ಕೂತಿಲ್ಲ ಅವ್ರು ಯಾವತ್ತೂ ನನ್ನ ಮುಂದೆ ಡೈರೆಕ್ಟ್ರಾಗಿ ಕೂತಿಲ್ಲ ಎವ್ರಿ ಮಾರ್ನಿಂಗ್ ವಿ ಸಿಟ್ ಫಾರ್ ಅ ಡಿಸ್ಕಷನ್ ಕೆಲವು ಪ್ರಶ್ನೆಗಳು ಬರ್ತವೆ ಕೆಲವು ಉತ್ತರಗಳು ಬರ್ತವೆ ನನಗೂ ಅವರಿಗೂ ಸಾವಿರಾರು ಡಿಬೇಟ್ ನಡೆದಿದೆ ಮಾತುಕತೆ ನಡೆದಿದೆ ಜಗಳ ನಡೆದಿಲ್ಲ ಬಟ್ ಒಬ್ಬ ಡೈರೆಕ್ಟರ್ ಅಂತ ಬಂದಾಗ ಒಂದು ಕತೆ ಹೇಳೋಂಕೆ ಅವರಿಗಿದಂಥ ಒಂದು ಶೈಲಿ ಇರುತ್ತೆ ಆ ಶೈಲಿಯಲ್ಲಿ ಹೋಗಬೇಕು ಇಲ್ಲ ಎಲ್ಲ ಸಿನಿಮಾನು ಒಂದೇ ಥರ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ನಾನು ಕಲಾವಿದ ನನ್ನ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತೀನಿ ಸರ್ ಬೇರೆಯವ್ರ ಸಿನ್ಮಾ ಡೈರೆಕ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ಅಫ್ಕೋರ್ಸ್ ಡಿಸ್ಕಷನ್ಸ್ ನಡೀಲೇಬೇಕು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಇರಲೇಬೇಕು ಆ್ಯಂಡ್ ಹೀ ಇಸ್ ಪ್ರೂವ್ಡ್ ಅಗೇನ್ ದಟ್ಕೋರ್ಸ್ ಫ್ರಮ್ ಫಿಲ್ಮ್ ಟು ಫಿಲ್ ಬಟ್ ಅವ್ರದ್ದು ಒಂದು ಶೈಲಿ ಇದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ನಿಜ ಜೀವನದಲ್ಲಿ ಸುದೀಪ್ ಅವ್ರನ್ನ ನಾವು ಕ್ರಿಕೆಟಿಯರ್ ಆಗಿ ಟಿ ವಿನಲ್ಲಿ ನೋಡಿದ್ದೀವಿ ಈಗ ಸಿಲ್ವರ್ ಸ್ಕ್ರೀನ್ ಮೇಲೆ ಸುದೀಪ್ ಅವ್ರನ್ನ ನಾವು ಪೈಲ್ವಾನ್ ಆಗಿ ನೋಡ್ತಾ ಇದೀವಿ ಸುದೀಪ್ ಅವ್ರನ್ನ ಕ್ರಿಕೆಟಿಯರ್ ಆಗಿ ದೊಡ್ಡ ಪರದೆ ಮೇಲೆ ನೋಡಬಹುದಾ ಸರ್ ಕಾರ್ತಿಕ್ ಅವರು ಪಕ್ಕಕ್ಕೆ ಕೂತಿದ್ದಾರೆ ನೆಕ್ಸ್ಟ್ ಜನ ಒಂದು ಇನ್ನೂರು ಮುನ್ನೂರು ಕೋಟಿ ಹಾಕ್ಬಿಟ್ಟು ಒಂದು ಪಿಚರ್ ಮಾಡಬೇಕು ಅಂತ ಇದ್ದಾರೆ ಸರ್ ಕ್ರಿಕೆಟ್ ಮೇಲೆ ಅಲ್ವಾ ಖಂಡಿತ ಸರ್ ಯಾವಾಗ ಆಗಬಹುದು ಅವ್ರ ಹತ್ರ ಕೇಳಿ ಸರ್ ಓಕೆ ಎರಡನೇ ಪ್ರಶ್ನೆ ಈ ಡೈರೆಕ್ಟ್ರು ನಿಮಗೆ ಈ ಕಥೆಯನ್ನು ಹೇಳಿದಾಗ ಒಬ್ಬ ರೆಸ್ಟ್ಲರ್ ಪ್ರೊಬಬಲಿ ನಿಮ್ಮ ಮೈಂಡಿಗೆ ಬಂದಿರಬಹುದು ಆ ರೀತಿ ಅಪಾರ್ಟ್ ಫ್ರಮ್ ಬಾಡಿ ಬಿಲ್ಡಿಂಗ್ ವರ್ಕೌಟ್ಸ್ ಅಂಡ್ ಆಲ್ ದ್ಯಾಟ್ ಯಾರಾದರೂ ಒಬ್ಬ ರೆಸ್ಕ್ಲರ್ ಆಗಲಿ ಅಥವಾ ಒಬ್ಬ ಆಕ್ಟರ್ ಆಗಲಿ ನಿಮ್ಮ ಮೈಂಡಲ್ಲಿ ಮಾಡಲ್ ಆಗಿತ್ತಾ ಈ ರೀತಿ ಮಾಡಿದರೆ ಚೆನ್ನಾಗಿರಬಹುದು ಅಂತಕ್ಕಂಥದ್ದು ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ನನಗೆ ಆ ಥರ ದೋಸ್ ಕೈಂಡ್ ಆಫ್ ಥಾಟ್ಸ್ ಡಿನ್ ಕಮ್ ಟು ಮೈ ಮೈಂಡ್ ಸರ್ ನನಗೆ ಗೊತ್ತಾಗಿದ್ದು ಒಂದು ಯಾವ ಧೈರ್ಯದ ಮೇಲೆ ಇವ್ನ ನನ್ನನ್ನು ಹಿಡ್ಕೊಂಡು ಈ ಕತೆ ಬರೆದಿದ್ದಾರೆ ಇದಕ್ಕೆ ನ್ಯಾಯ ಕೊಡೋಕ್ಕಾಗುತ್ತಾ ನನಗೆ ಬಿಕಾಸ್ ನಂದು ಒಬ್ಬನ ಸಿನಿಮಾ ಅಲ್ಲ ಸರ್ ಇದರಲ್ಲಿ ಕಬೀರ್ ಇದ್ದಿದ್ದಾರೆ ಆಕಾಂಕ್ಷೆ ಇರ್ಬೋದು ತುಂಬ ಕಲಾವಿದರು ಇದಕ್ಕೆ ಶ್ರಮ ಪಟ್ಟಿದ್ದಾರೆ ನಾನು ಒಬ್ಬನಿಂದ ಈ ಸಿನಿಮಾ ಸೋಲ್ಬಾರ್ದು ಆ್ಯಂಡ್ ಐ ಆಮ್ ನಾಟ್ ಫಿಟ್ ಇವಾಗ ಒಬ್ಬರು ಜಿಮ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಲ್ಲಿಂದ ರಿಪ್ ಮಾಡೋಕ್ಕಾಗಲಿ ಇನ್ನೊಂದಿಷ್ಟೆಲ್ಲ ಮಾಡೋಕ್ಕಾಗಲಿ ಅಚೀವ್ ಮಾಡೋಕ್ಕಾಗಲಿ ಇಟ್ಸ್ ಈಸಿ ಅಟ್ ಲೀಸ್ಟ್ ಇಟ್ ವೋಂಟ್ ಬಿ ದಟ್ ಡಿಫಿಕಲ್ಟ್ ಐ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಎಟ್ ಆಲ್ ನಾನು ಎ ಫಾರ್ ಆ್ಯಪಲ್ ಬಿ ಫಾರ್ ಬ್ಯಾಟಿಂದ ಸ್ಟಾರ್ಟ್ ಮಾಡಬೇಕೀಗ ಸೊ ಹಾಗೆ ಬಂದಾಗ ಇಟ್ ವಾಸ್ ಥಾಟ್ ಪ್ರೋಸೆಸ್ ಟು ಮೀ ಬಟ್ ಒಪ್ಕೊಂಡ್ಮೇಲೆ ಅಫ್ಕೋರ್ಸ್ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ ನನಗೆ ಪ್ರಾಬಬ್ಲಿ ಇನ್ನೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಟೈಮ್ ಇದ್ದಿದ್ದರೆ ಇನ್ನೂ ಬೆಟರ್ ಮಾಡ್ತಾ ಇದ್ವೇನೋ ಅಥವಾ ಇನ್ನೂ ನನಗೆ ಇನ್ನೂ ಇಂಪ್ರೂವೈಸ್ ಮಾಡ್ಬೋದಿತ್ತೇನೋ ಅನ್ನೋ ಒಂದು ಫೀಲಿಂಗ್ ಖಂಡಿತ ಇದೆ ಬಟ್ ಈ ಕತೆ ಬಂದಮೇಲೆ ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ನೆಲ್ಲ ಫಾಲೋ ಮಾಡಿದ್ದುಂಟು ರಸ್ಲಿಂಗ್ ಇರಲಿ ಕೆಲವು ಸಿನಿಮಾಗಳು ಕೆಲವು ವಾಪಸ್ಸು ಬಾಕ್ಸಿಂಗ್ ಸಿನಿಮಾಗಳನ್ನ ನೋಡಿದೆ ಕೆಲವು ಒರಿಜಿನಲ್ ಐ ಥಿಂಕ್ ಮೊಹಮ್ಮದ್ ಅಲಿ ಅವರ ಅಷ್ಟೂ ನೋಡೋಕೆ ಸ್ಟಾರ್ಟ್ ಮಾಡಿದೆ ವೀಡಿಯೋಸ್ನ ನಾನು ಐ ಸ್ಟಾರ್ಟೆಡ್ ಗೋಯಿಂಗ್ ಆನ್ ದಟ್ ಲೂಪ್ ಐ ಸ್ಟ್ಯಾಡ್ ನಾಟ್ ಸೀನ್ ಸೋ ಮೆನಿ ಬಾಕ್ಸಸ್ ಸೊ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಶೈಲಿ ಇರುತ್ತೆ ಯಾವ ಥರ ಅವ್ರು ಮಾಡ್ತಾರೆ ಅಂದ್ಬಿಟ್ಟು ನಾಟ್ ದಟ್ ಐ ವುಡ್ ಟ್ರೈನ್ ಔಟ್ ಆಫ್ ದ್ಯಾಟ್ ಇಲ್ಲಿ ಒಂದು ರಸ್ಲಿಂಗ್ ಆಗಲಿ ಬಾಕ್ಸಿಂಗ್ ಆಗಲಿ ಒಂದು ವಾರ ಎರಡು ವಾರ ಮೂರು ವಾರದಲ್ಲಿ ಕಲಿಯುವಂಥ ಸ್ಪೋರ್ಟ್ ಆಗಿದ್ದಿದ್ರೆ ಪ್ರತಿಯೊಬ್ಬರು ರಸ್ಲರ್ ಆಗಿರೋರು ಬಾಕ್ಸ್ ಅದು ತುಂಬ ವರ್ಷದ ತಪಸ್ಸು ಸರ್ ನಾವು ಅದು ಆಗೋಕ್ಕೂ ಆಗೋಲ್ಲ ಬಟ್ ವಿ ಇಂಪ್ರೂವೈಸ್ ಆನ್ ದ ರಿಕ್ವೈರ್ಮೆಂಟ್ ಆ ಶಾಟ್ಗೆ ಅವತ್ತಿಗೇನು ಬೇಕು ಅದನ್ನು ಇಂಪ್ರೂವೈಸ್ ಮಾಡಿ 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 ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡು ಮಾಡಿದೆ ಹೊರತು ರಿಕ್ವೈರ್ಮೆಂಟಿಗೆ ನಾವು ಮಾಡಿದ್ದೀವಿ ಸರ್ ಆ್ಯಕ್ಚುಲಿ ಸಲ್ಮಾನ್ ಖಾನ್ ಅವ್ರ ಜೊತೆ ಅವ್ರು ಕೆಲಸ ಮಾಡ್ತಾ ಇದ್ದೀರಾ ಅವರು ಪೈಲ್ವಾನ್ ಟ್ರೇಲರ್ ಟೀಸರ್ ನೋಡಿದಾಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವ್ರಿಗೇನಾದ್ರು ಸಿನ್ಮಾ ತೋರಿಸುವಂಥ ಪ್ಲಾನ್ ಇದೆಯಾ ಸರ್ ಅವ್ರು ಆ್ಯಕ್ಚುಲಿ ನಾಳೆ ನೋಡ್ಬೇಕು ಸರ್ ಅವ್ರ ಸಿನ್ಮಾನ ಬಟ್ ಇವ್ರಿಗೆ ಗೊತ್ತಿಲ್ಲ ನನಗೆ ವಾಟ್ ಇಸ್ ದ ಪ್ಲೇಸ್ಮೆಂಟ್ ಆಫ್ ದ ಇವತ್ತು ನೋಡಬೇಕಿತ್ತಲ್ಲ ಇವತ್ತು ನೋಡಬೇಕಿತ್ತು ಬಟ್ ಐ ಗೆಸ್ ಅಪ್ಲೋಡಿಂಗ್ ಸ್ವಲ್ಪ ಟೈಮ್ ತಗೊಂಡಿರೋದ್ರಿಂದ ಹಿ ಮೇ ಸಿ ಟುಮಾರೋ ಆರ್ ಡಿ ಆಫ್ಟರ್ ಬಟ್ ಅವ್ರು ನೋಡ್ತಾ ಇದ್ದಾರೆ ಸಿನಿಮಾ ನೋಡ್ತಾ ಅವರು ಎಂಟೈರ್ ಫ್ಯಾಮಿಲಿ ಸಿನಿಮಾ ನೋಡ್ತಾಯಿದ್ರು ಅವರು ಭಾಳ ಕಮ್ಮಿ ಅವರಾಗೆ ಕೇಳಿ ಉಜಯ್ ಕಬ್ಬಿಕಾರ ಅಂತ ಅಂದ್ಬಿಟ್ಟು ಅಂತ ಅವ್ರು ಕೇಳೋದು ಹಿ ಡಿಡ್ ಆಸ್ ಕ್ಯಾನಮ್ ಇಟ್ಸ್ ವೆರಿ ಸ್ವೀಟ್ ಆಫ್ ಹಿಮ್ ಆ್ಯಂಡ್ ಐ ಥಿಂಕ್ ಇನ್ ಒನ್ ಒನ್ ಆರ್ ಟೂ ಡೇಸಲ್ಲಿ ಹಿಲ್ ವಾಚ್ ಇಟ್ ಎಂಟೈರ್ ಫ್ಯಾಮಿಲಿ